ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಕ್ರೇಜಿ ಹಳ್ಳಿ ಇದ. ಇವತ್ತು ತುಮಕೂರಿನ ನೂತನ KSRTC ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ನಾವು ಇವತ್ತು ಬಂದಿದ್ದೀವಿ. ತುಮಕೂರಿನ ಜನತೆ ಕಾಯ್ತಿರೋ ಈ KSRTC ಒಂದು ಕಟ್ಟಡ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಒಳಗೋಗೋಣ. ಸ್ನೇಹಿತರೆ ನೋಡಿ, ಈಗ ನೀವು ನೋಡ್ತಾ ಇರೋದು ನೂತನ KSRTC ಕಟ್ಟಡವಾದ ತುಮಕೂರಿನ ಬಿಲ್ಡಿಂಗ್. ಎಷ್ಟು ಅದ್ಭುತವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ನಮ್ಮ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ತುಮಕೂರು ತುಂಬ ಇಂಪ್ರೂವ್ ಆಗ್ತಾ ಇದೆ. ಅದ್ಭುತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ನಮ್ಮ ತುಮಕೂರಿನ ಜನತೆಗೆ ಭಾಳ ಖುಷಿಯಾಗುವಂಥ ವಿಷಯ ಇದು. ನಮ್ಮ ತುಮಕೂರಿನ ಜಿಲ್ಲೆಯ ಒಂದು KSRTC ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಒಂದು ಪ್ರಶ್ನೆಯಾಗಿತ್ತು. ನೋಡಿ ಸ್ನೇಹಿತರೆ, ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ನಡೀತಿರೋ ಇದು ಒಂದು ಪ್ರೋಗ್ರಾಮ್ನ ಒಂದು ಸಿದ್ಧತೆ ಅಂತ ಹೇಳ್ಬೋದು. ನಮ್ಮ ತುಮಕೂರಿನ ಬಸ್ ಸ್ಟ್ಯಾಂಡ್ಗೆ ಇಟ್ಟಿರೋ ಹೆಸರು ಏನಂದರೆ ದೇವರಾಜು ಅರಸು ಬಸ್ ನಿಲ್ದಾಣ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ತುಮಕೂರಿನ ಬಸ್ ಸ್ಟ್ಯಾಂಡ್ಗೆ ದೇವರಾಜು ಅರಸು ಅವರ ಹೆಸರಿಟ್ಟಿರೋದು ನಮ್ಮ ತುಮಕೂರಿಗೆ ಭಾಳ ಹೆಮ್ಮೆಯಾದಂಥ ವಿಷಯ. ಯಾಕಂದರೆ ಅವರು ತುಂಬ ಬಡವರಿಗೆ ಮತ್ತು ಹಿಂದುಳಿದ ವರ್ಗದ ಜನತೆಗೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿ ಅವರು. ಅವರ ಹೆಸರು ನಮ್ಮ ತುಮಕೂರಿನ ಜಿಲ್ಲೆಯ ಒಂದು ಬಸ್ ಸ್ಟ್ಯಾಂಡ್ಗೆ ಹೆಸರಿಟ್ಟಿರೋದು ಭಾಳ ಖುಷಿಯಾಗುತ್ತೆ. ಸ್ನೇಹಿತರೆ, ತುಮಕೂರಿನ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ತುಂಬ ಅದ್ಭುತವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ ನೋಡಿ. ಎಕ್ಸಲೇಟರ್ನ ಬಳಸಿದ್ದಾರೆ ಬಸ್ ಸ್ಟ್ಯಾಂಡ್ ಒಳಗಡೆ ನೋಡಿ ಸ್ನೇಹಿತರೆ. ಗ್ರೌಂಡ್ ಫ್ಲೋರ್ ಇದೆಯಲ್ಲ, ಇದು ಸ್ಟೇಟ್ ಬಸ್ಗೆ ಒಂದು ಮಾಡಿಕೊಟ್ಟಿರೋವಂಥ ಜಾಗ ಇದು. ಸೇಮ್ ಹಳೆ ಬಸ್ ಸ್ಟ್ಯಾಂಡ್ ಯಾವ ಥರ ಇತ್ತು ಅದೇ ಥರ ಒಂದು ಗ್ರೌಂಡ್ ಫ್ಲೋರ್ನ ಮಾಡಿದ್ದಾರೆ. ಅದೇ ಪ್ಯಾಟರ್ನಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ನೀವು. ಈಗ ನೋಡಿ, ಇಲ್ಲಿ ವಿದ್ಯುತ್ ಕೊಠಡಿ ಮತ್ತು ಮಹಿಳೆ ಮತ್ತು ಮಕ್ಕಳ ಒಂದು ವಿಶ್ರಾಂತಿ ಕೊಠಡಿ ಅಂತ ಮಾಡಿದ್ದಾರೆ. ಇದು ಮಹಿಳೆಯರು ಮತ್ತು ಗರ್ಭಿಣಿಯರು ಮಕ್ಕಳು ಮತ್ತು ಇಲ್ಲಿ ಬಂದು ವಿಶ್ರಾಂತಿ ಪಡಿಬೋದು ಅಂತ ಮಾಡಿರೋವಂಥ ಕೊಠಡಿ ಇದು. ಸ್ನೇಹಿತರೆ, ನೀವು ನೋಡ್ತಿದ್ರಲ್ಲ ಈ ನೂತನ ಕಟ್ಟಡದ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಇಟ್ಟಿಗೆ ಆರ್ಕಿಟೆಕ್ಚರ್ ಅವರ ಒಂದು ಪ್ಲಾನಿಂಗ್ನಲ್ಲಿ ಮೂಡಿ ಬಂದಿರುವ ಈ ತುಮಕೂರಿನ KSRTC ನಿಲ್ದಾಣ ಎಷ್ಟು ಅದ್ಭುತವಾಗಿದೆ. ನೀವು ನೋಡ್ತಿರೋದು ಈಗ ಸ್ಟೇಟ್ ಬಸ್ ನಿಂತ್ಕೊಳ್ಳೋಂಥ ಜಾಗ ಇದು. ಸೇಮ್ ಹಳೆ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಪ್ಯಾಟರ್ನ್ ಇತ್ತು ಅದೇ ಥರ ಪ್ಯಾಟರ್ನ ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಹಳೆ KSRTC ಬಸ್ ಸ್ಟ್ಯಾಂಡು ಡೆಮಲಿಶ್ ಆದಮೇಲೆ ಈ ಅಲ್ಲೊಂದು ಡಿಪೋ ಇತ್ತಲ್ಲ, ಹಳೆ ಡಿಪೋ, ಅಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ನ ಇವಾಗ ಪ್ರೆಸೆಂಟಲ್ಲಿ ನಡೀತಾ ಇದೆ. ಈಗ ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿಗೆಲ್ಲ ಶಿಫ್ಟ್ ಆಗ್ತಾರೆ. ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇರುತ್ತೆ ಅಂತ ಗೊತ್ತಿಲ್ಲ. ಈಗ ಉದ್ಘಾಟನೆ ಮಾತ್ರ ಮಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ನೋಡಿ ಫ್ರೆಂಡ್ಸ್, ಈಗ ನಾವು ಬಂದಿರೋದು ಅಂಡರ್ಗ್ರೌಂಡ್, ಫಸ್ಟ್ ಅಂಡರ್ಗ್ರೌಂಡಲ್ಲಿ. ಇದು ಸಿಟಿ ಬಸ್ಸು ಬಂದು ನಿಂತ್ಕೊಳ್ಳೋಂಥ ಜಾಗ. ಪ್ರತಿ ಒಂದು ಸಿಟಿಲಿ ಯಾವ್ಯಾವ ತಾಲೂಕಿಗೆ ಹೋಗುವಂಥ ಬಸ್ಗಳೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ನೋಡ್ತಿದ್ದಲ್ಲ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ಇದು ಇನ್ನೂ ಸ್ವಲ್ಪ ದಿನ ತಗೊಳತ್ತಾರೆ ಕಂಪ್ಲೀಟ್ ಮಾಡೋದಕ್ಕೆ. ಕನ್ಸ್ಟ್ರಕ್ಷನ್ ಮುಗಿದಿದೆ, ಎಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ಅದಕ್ಕೋಸ್ಕರ ಒಂದು ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ. ಇದಾದಮೇಲೆ ಇದಕ್ಕಿಂತ ಒಂದು ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಇದೆ, ಅಲ್ಲಿ ಏನು ಎರಡನೇ ಅಂಡರ್ಗ್ರೌಂಡ್ ಏನಕ್ಕೆ ಮಾಡಿದ್ದಾರೆ ಅಂತ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ಹೋಗ್ತಾ ಇದೀವಿ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಒಂದು ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ತುಮಕೂರಿನ ಒಂದು KSRTC ಬಸ್ ನಿಲ್ದಾಣನ. ನೋಡಿ ಸ್ನೇಹಿತರೆ, ಈಗ ಬಂದಿರೋದು ನಾವು ಈ ಎರಡನೇ ಅಂಡರ್ಗ್ರೌಂಡಲ್ಲಿ. ಇದು ಟೂ ವೀಲರ್ ಮತ್ತು ಫೋರ್ ವೀಲರ್ ಪಾರ್ಕಿಂಗ್ ಅಂತ ಮಾಡಿರೋ ಅಂಡರ್ಗ್ರೌಂಡ್ ಇದು. 500 ರಿಂದ 600 ಒಂದು ಟೂ ವೀಲರ್ ನಿಂತ್ಕೋಬೋದು, 150 ರಿಂದ 160 ಫೋರ್ ವೀಲರ್ ನಿಂತ್ಕೊಬೋದು, ಅಷ್ಟು ಸ್ಪೇಸಿಯಸ್ಸಾಗಿ ಒಂದು ಜಾಗ ಮಾಡಿದ್ದಾರೆ. ತುಂಬ ತುಂಬ ಚೆನ್ನಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಫೈರ್ ಸೇಫ್ಟಿ ಇದೆ. ಇದು ನಮ್ಮ ನೂತನ ದೇವರಾಜ ಅರಸ್ KSRTC ಬಸ್ ನಿಲ್ದಾಣ ತುಮಕೂರು.
ಯೋಗರಾಜ್ ಅರಸ್ ಬಸ್ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು 5 ಮಹಡಿಯ ಕಟ್ಟಡ, 39,000 ಸ್ಕ್ವಯರ್ ಮೀಟರ್ ಅಲ್ಲಿ ಈ ಕಟ್ಟಡನ ಬಿಲ್ಡ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್. ಸೊ ಈ ಕಟ್ಟಡದಲ್ಲಿ 3 ಲೆವೆಲ್ಸ್ಗಳಿವೆ. ಬೇಸ್ಮೆಂಟ್ ಲೆವೆಲ್ ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಬೈಕ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಲೋವರ್ ಗ್ರೌಂಡ್ ಬೇಸ್ ನಲ್ಲಿ ಬಸ್ ಇಂಟರ್ಸಿಟಿ ಬಸ್ ಟರ್ಮಿನಲ್ ಇದೆ, ಅಪ್ಪರ್ ಬೇಸ್ ನಲ್ಲಿ ಸ್ಟೇಟ್ ಬಸ್ಸಸ್ ಟರ್ಮಿನಲ್ ಇದೆ, ಅದ್ರ ಮೇಲ್ಗಡೆ ಕಮರ್ಷಿಯಲ್ ಸ್ಪೇಸ್ ಇದೆ, ಎಂಟ್ರೆನ್ಸ್ ನಲ್ಲಿ ಹೋಟೆಲ್ ಇದೆ. ಸೊ ಇದು ಸಿಟಿ ಸೆಂಟ್ರಲ್ ಇರೋದ್ರಿಂದ ಜನಗಳ ಮೂವ್ಮೆಂಟ್ಗೆ ಈಸಿ ಆಗುತ್ತೆ. ರೈಲ್ವೆ ಸ್ಟೇಷನ್ ಇಂದ 1 ಕಿಲೋಮೀಟರ್ ವಿಸ್ತೀರ್ಣದಲ್ಲೇ ಇದೆ. ಸೊ ಇದು ಈ ಬಸ್ ಸ್ಟಾಪಿನ ಮಾಹಿತಿ. ಈ ಬಸ್ ನಿಲ್ದಾಣದಲ್ಲಿ 1 ದಿನಕ್ಕೆ 150,000 ಜನ ಹೊರಗಡೆ ಹೋಗಿ ಒಳಗಡೆ ಬರ್ತಾರೆ. ಅದೇ ರೀತಿ 2,367 ಬಸ್ಗಳು ಈ ಬಸ್ ಸ್ಟಾಪ್ಗೆ 1 ದಿನದಲ್ಲಿ ಪ್ರಯಾಣ ಮಾಡ್ತವೆ. ನಮ್ಮ ಬಸ್ ನಿಲ್ದಾಣದಲ್ಲಿ 2-ವೀಲರ್ಸ್ಗಳು 500 ಸಂಖ್ಯೆಯಲ್ಲಿ ಪಾರ್ಕ್ ಮಾಡಬಹುದು, ಕಾರ್ಗಳು 160 ಸಂಖ್ಯೆಯಲ್ಲಿ 4-ವೀಲರ್ಸ್ನ ನಾವು ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದ್ದೀವಿ. ಈ ಕಟ್ಟಡದಲ್ಲಿ 120,000 ಚದರಡಿಗಳಷ್ಟು ಕಮರ್ಷಿಯಲ್ ಸ್ಪೇಸ್ ಅವೈಲಬಲ್ ಇದೆ. ಪಬ್ಲಿಕ್ ಕೂಡ ಕಮರ್ಷಿಯಲ್ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು. ಸೊ ಅದರ ಫರ್ದರ್ ಇನ್ಫಾರ್ಮೇಷನ್ಗೆ ನೀವು ಡಿವಿಷನಲ್ ಟ್ರಾಫಿಕ್ ಕಂಟ್ರೋಲ್ ಆಫೀಸರ್ KSRTCನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಈ ಬಸ್ ನಿಲ್ದಾಣದಲ್ಲಿ 1 ದಿನಕ್ಕೆ 150,000 ಜನ ಒಳಗಡೆ ಬಂದು ಆಚೆ ಹೋಗ್ತಾರೆ. ಅದ್ರ ಜೊತೆಗೆ 1 ದಿನದಲ್ಲಿ ನಾವು 2,367 ಬಸ್ಗಳು ಸಸ್ಟೈನಬಿಲಿಟಿನ ಉದ್ದೇಶವಾಗಿಟ್ಕೊಂಡು KSRTC ಬಸ್ ಸ್ಟಾಪ್ ಮೇಲೆ ಸೌರಶಕ್ತಿನ ಅಳವಡಿಸಲಾಗಿದೆ. 100 ಕಿಲೋವ್ಯಾಟ್ ಸೋಲಾರ್ ಪವರ್ರಿಂದ ಈ ಬಸ್ ಸ್ಟಾಪು ಚಾಲನೆಯಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ತುಮಕೂರಿನ ದೇವರಾಜು ಅರಸು KSRTC ಬಸ್ ನಿಲ್ದಾಣವನ್ನು ಒಂದು ಮಟ್ಟದಲ್ಲಿ ಇದು ಕನ್ಸ್ಟ್ರಕ್ಷನ್ ನಡೆದಿದೆ. ಇವತ್ತು ಅದನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡ್ತಿದ್ದಾರೆ. ಅದನ್ನು ನಿಮಗೆ ಸಂಪೂರ್ಣವಾಗಿ ಇವತ್ತು ತೋರಿಸಿದ್ದೀನಿ. ನೆಕ್ಸ್ಟು ಕಂಪ್ಲೀಟ್ ಆದಮೇಲೆ ಸಂಪೂರ್ಣ ವಿಡಿಯೋ ನಿಮಗೆ ಬರುತ್ತೆ. ಧನ್ಯವಾದಗಳು.